ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಪಾಂಡವರು ಚಿಂತಾಕುಲರಾಗಿ ಕುಳಿತಿದ್ದಾಗ ನಕುಲನು ಮರವನ್ನೇರಿ ನೋಡುತ್ತಾ ಸಮೀಪದಲ್ಲಿ ಒಂದು ಸರೋವರವನ್ನು ಕಂಡುದು. ಆಗ ಜಲಪಾನಕ್ಕಾಗಿ ಆ ಸರೋವರದ ಕಡೆಗೆ ಒಬ್ಬೊಬ್ಬರಾಗಿ ಹೋಗಿ ಅಲ್ಲಿದ್ದ ಯಕ್ಷನ ಮಾತನ್ನು ನಿರಾಕರಿಸಿ ಅಲ್ಲಿನ ನೀರನ್ನು ಕುಡಿದುದರಿಂದ ಪ್ರಜ್ಞೆ ತಪ್ಪಿ ಬಿದ್ದುದು. ಕೊನೆಗೆ ಯುಧಿಷ್ಠಿರನು ಅಲ್ಲಿಗೆ ಹೋದುದು ಎಂಬ 313ನೆಯ ಅಧ್ಯಾಯಕ್ಕೆ ಸ್ವಾಗತ. ಎಲ್ಲರೂ ಚಿಂತಾಕ್ರಾಂತರಾಗಿ ಕುಳಿತಿದ್ದಾಗ ಯುಧಿಷ್ಠಿರನು, ಸಹೋದರರೇ, ಆಪತ್ತುಗಳಿಗೆ ಮೇರೆಯಿಲ್ಲ, ಅದಕ್ಕೆ ಫಲವನ್ನಾಗಲಿ ಕಾರಣವನ್ನಾಗಲಿ ತಿಳಿಯುವುದು ಕಷ್ಟವೇ. ಪ್ರಾರಬ್ಧ ಕರ್ಮವೇ ಸುಖ ದುಃಖ ರೂಪಗಳಾದ ಪುಣ್ಯ ಪಾಪಗಳ ಫಲವನ್ನು ವಿಭಾಗಿಸಿ ತೋರಿಸುವುದು ಎಂದನು. ಆಮೇಲೆ ಭೀಮನು, ಅಣ್ಣ, ಅದು ಹಾಗಲ್ಲ. ಹಿಂದೆ ದುರ್ಯೋಧನನ ಸಭೆಯಲ್ಲಿ ಆ ಪ್ರಾತಿಕಾಮಿಯು ದ್ರೌಪದಿಯನ್ನು ಗೌಡಿಯನ್ನು ಹೇಗೋ ಹಾಗೆ ನಮ್ಮ ಕಣ್ಣಿದಿರಾಗಿ ಎಳೆತಂದನು. ಆಗಲೇ ನಾನು ಅವನನ್ನು ಕೊಲ್ಲದೆ ಬಿಟ್ಟುದರಿಂದ ಈ ಸಂಕಟಕ್ಕೆ ಗುರಿಯಾದೆವು ಎಂದನು. ಆಮೇಲೆ ಅರ್ಜುನನು, ಅದು ಮಾತ್ರವಲ್ಲ, ಆಗ ಆ ಸೂತಪುತ್ರನು ನಮ್ಮ ಮೂಳೆಯನ್ನು ಚುಚ್ಚುವಂತೆ ಮರ್ಮ ಭೇದಕಗಳಾದ ಕಠಿಣ ವಾಕ್ಯಗಳನ್ನು ಹೇಳಿದನಲ್ಲವೇ. ಆ ಕ್ರೂರ ವಾಕ್ಯಗಳನ್ನು ಕೇಳಿಯೂ ನಾವು ಸಹಿಸಿಕೊಂಡು ಸುಮ್ಮನೆ ಬಂದುದೆ ಈ ಸಂಕಟಕ್ಕೆ ಕಾರಣವಾಯಿತು ಎಂದನು. ಆಗ ಸಹದೇವನು, ಅದು ಮಾತ್ರವೇಕೆ, ಶಕುನಿಯು ಕಪಟ ದ್ಯೂತದಿಂದ ನಮ್ಮನ್ನು ಜಯಿಸಿದಾಗಲೇ ನಾವು ಅವನನ್ನು ಕೊಲ್ಲದೆ ಬಿಟ್ಟು ಬಂದುದು ಈಗಿನ ನಮ್ಮ ಸಂಕಟಕ್ಕೆ ಕಾರಣವಾಯಿತು ಎಂದನು. ಆಮೇಲೆ ಯುಧಿಷ್ಠಿರನು ನಕುಲನನ್ನು ಕುರಿತು, ನಕುಲ, ನಮ್ಮವರೆಲ್ಲರೂ ಈಗ ಬಹಳ ದಾಹಗೊಂಡಿರುವರು. ನೀನು ಈ ಮರವನ್ನೇರಿ ಸಮೀಪದಲ್ಲಿ ಎಲ್ಲಿಯಾದರೂ ಜಲಾಶಯವಾಗಲಿ ಜಲಾಶಯವನ್ನಾಶ್ರಯಿಸಿದ ಮರಗಳ ತೋಪಾಗಲಿ ಕಾಣಿಸುವುದೋ ನೋಡು ಎಂದನು. ಒಡನೆ ಅಣ್ಣನ ಆಜ್ಞೆಯಂತೆ ನಕುಲನು ಮರವನ್ನೇರಿ ಸುತ್ತಲೂ ನೋಡಿ, ಅಣ್ಣ, ಅದು ಅಲ್ಲಿ ಒಂದು ಜಲಾಶಯವನ್ನು ಆವರಿಸಿ ಸುತ್ತಲೂ ದಟ್ಟವಾಗಿ ಬೆಳೆದ ಮರಗಳ ಗುಂಪು ಕಾಣುತ್ತಿರುವುದು. ಅಲ್ಲಿಂದ ಹಾರುವ ಸಾರಸ ಪಕ್ಷಿಗಳ ಧ್ವನಿಯು ಆಗಾಗ ಕೇಳಿಸುತ್ತಿರುವುದರಿಂದ ಆ ಕೊಳದಲ್ಲಿ ನೀರಿದ್ದೇ ಇರಬೇಕು ಎಂದನು. ಆಗ ಯುಧಿಷ್ಠಿರನು, ಹಾಗಿದ್ದರೆ ನೀನು ಬೇಗ ಹೋಗು, ನಮ್ಮ ಬತ್ತಳಿಕೆಗಳಲ್ಲಿಯೇ ಅಲ್ಲಿಂದ ನೀರನ್ನು ತುಂಬಿಕೊಂಡು ಬಾ ಎನ್ನಲು ನಕುಲನು ಬೇಗನೆ ಅಲ್ಲಿಗೆ ಹೊರಟನು. ಸಾರಸ ಪಕ್ಷಿಗಳಿಂದ ತುಂಬಿದ ಆ ಕೊಳದಲ್ಲಿ ಸ್ವಚ್ಛ ಜಲವನ್ನು ಕಂಡು ನೀರನ್ನು ಕುಡಿಯುವುದಕ್ಕಾಗಿ ಅದರಲ್ಲಿ ಇಳಿಯಲು ಹೋದಾಗ ಅವನಿಗೆ ಅಂತರಿಕ್ಷದಿಂದ ಅಶರೀರವಾಣಿಯೊಂದು ಕೇಳಿಸಿತು. ಅಪ್ಪ, ನೀನು ಅಪಾಯ ಕಾರಣವಾದ ಈ ಸಾಹಸವನ್ನು ಮಾಡಬೇಡ. ಇಲ್ಲಿ ಮೊದಲಿಂದ ನನ್ನದೊಂದು ನಿಯಮವುಂಟು. ಮೊದಲು ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳಿ, ಆಮೇಲೆ ಬೇಕಾದಷ್ಟು ನೀರನ್ನು ಕುಡಿ, ಇಲ್ಲಿಂದ ನೀರನ್ನು ತುಂಬಿಕೊಂಡು ಹೋಗು ಎಂಬ ಮಾತು ಕಿವಿಗೆ ಬಿದ್ದಿತು. ಆ ಮಾತನ್ನು ಲಕ್ಷ್ಯ ಮಾಡದೆ ನಕುಲನು ತನಗಿದ್ದ ದಾಹಾತುರದಿಂದ ತಂಪಾದ ಆ ನೀರನ್ನು ಕುಡಿದು ಬಿಟ್ಟನು. ಕುಡಿದೊಡನೆ ದೊಪ್ಪನೆ ನೆಲದಲ್ಲಿ ಬಿದ್ದು ಬಿಟ್ಟನು. ನಕುಲನು ಬಹಳ ಹೊತ್ತಾದರೂ ಹಿಂತಿರುಗಿ ಬಾರದುದನ್ನು ನೋಡಿ ಹತ್ತಲಾಗಿ ಧರ್ಮರಾಜನು ಸಹದೇವನನ್ನು ಕರೆದು, ವತ್ಸ, ನಿನ್ನಣ್ಣನು ಹೋಗಿ ಬಹಳ ಹೊತ್ತಾಯಿತು, ಇನ್ನೂ ಬರಲಿಲ್ಲ. ನೀನು ಹೋಗಿ ಅವನನ್ನು ಕರೆದುಕೊಂಡು ನೀರನ್ನು ಬೇಗನೆ ತೆಗೆದುಕೊಂಡು ಬಾ ಎನ್ನಲು ಸಹದೇವನು ಹೊರಟನು. ಅಲ್ಲಿ ಹೋಗಿ ನಕುಲನು ನೆಲದ ಮೇಲೆ ಶವಪ್ರಾಯನಾಗಿ ಬಿದ್ದಿರುವುದನ್ನು ಕಂಡನು. ಅವನಿಗೆ ನಕುಲನ ವಿಷಯವಾದ ವ್ಯಸನವೊಂದು, ದಾಹದ ಆತುರವೊಂದು, ಇವೆರಡೂ ಬಹಳ ದುಸ್ಸಹವಾಯಿತು. ನೀರನ್ನು ಕುಡಿಯಬೇಕೆಂದು ಕೊಳಕ್ಕಿಳಿಯುವಷ್ಟರಲ್ಲಿ, ಅಪ್ಪ, ಈ ಸಾಹಸವು ಬೇಡ, ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಆಮೇಲೆ ನೀರನ್ನು ಕುಡಿ, ಇದು ನನ್ನ ನಿಯಮವು ಎಂಬ ಅಶರೀರ ವಾಕ್ಕು ಕಿವಿಗೆ ಬಿದ್ದಿತು. ಅವನು ಅದನ್ನು ಲಕ್ಷ್ಯ ಮಾಡದೆ ನೀರನ್ನು ಕುಡಿದು ಒಡನೆ ಕೆಳಗೆ ಬಿದ್ದನು. ಆಮೇಲೆ ಇತ್ತಲಾಗಿ ಯುಧಿಷ್ಠಿರನು ಅರ್ಜುನನನ್ನು ನೋಡಿ, ಅರ್ಜುನ, ನೀರಿಗಾಗಿ ಹೋದ ನಿನ್ನ ತಮ್ಮಂದಿರಿಬ್ಬರು ಇಷ್ಟು ಹೊತ್ತಾದರೂ ಹಿಂತಿರುಗಿ ಬರಲಿಲ್ಲ. ನೀನಾದರೂ ಹೋಗಿ ಅವರನ್ನು ಕರೆದುಕೊಂಡು ನೀರನ್ನು ತುಂಬಿಕೊಂಡು ಬಾ, ನಿನಗೆ ಮಂಗಳವಾಗಲಿ. ಯಾವಾಗಲೂ ನಮ್ಮೆಲ್ಲರ ಕಷ್ಟವನ್ನು ತೀರಿಸತಕ್ಕವನು ನೀನೇ ಎಂದನು. ಒಡನೆ ಅರ್ಜುನನು ಧನುರ್ಬಾಣಗಳನ್ನು ಕತ್ತಿಯನ್ನು ಹಿಡಿದು ಕೊಳದ ಬಳಿಗೆ ಬಂದಾಗ ತನ್ನ ತಮ್ಮಂದಿರಿಬ್ಬರು ನೆಲದಲ್ಲಿ ಬಿದ್ದಿರುವುದನ್ನು ಕಂಡು ವ್ಯಸನದಿಂದಲೂ ಕೋಪದಿಂದಲೂ ಬಿಲ್ಲನ್ನೆತ್ತಿ ಸುತ್ತಲೂ ನೋಡಿದನು. ಯಾವ ಭೂತವೂ ಕಾಣಿಸಲಿಲ್ಲ. ದಾಹವನ್ನು ತಡೆಯಲಾರದೆ ಜಲಪಾನಕ್ಕಾಗಿ ನೀರಿಗಿಳಿಯುವಷ್ಟರಲ್ಲಿ ಆಕಾಶವಾಣಿಯು
ಅಯ್ಯ, ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳದೆ ಇಲ್ಲಿ ನೀರನ್ನು ಕುಡಿಯಲು ನಿನಗೆ ಸಾಧ್ಯವಿಲ್ಲ. ನನಗೆ ಉತ್ತರವನ್ನು ಹೇಳಿ, ನಿನಗೆ ಬೇಕಾದಷ್ಟು ನೀರನ್ನು ಕುಡಿ, ಇಲ್ಲಿಂದ ನೀರನ್ನು ತುಂಬಿಕೊಂಡು ಹೋಗು ಎಂದಿತು. ಆಗ ಅರ್ಜುನನು ಕೋಪದಿಂದ, ಎಲೈ, ಮೊದಲು ನನ್ನ ಕಣ್ಣಿಗೆ ಗೋಚರಿಸಿ, ಆಮೇಲೆ ನನ್ನನ್ನು ತಡೆ. ನಿನ್ನನ್ನು ನನ್ನ ಬಾಣಗಳಿಂದ ಭೇದಿಸಿ ತಿರುಗಿ ನೀನು ಬಾಯೆತ್ತದಂತೆ ಮಾಡುವೆನು ಎಂದು ಹೇಳಿ ಬಾಣಗಳನ್ನು ಅಸ್ತ್ರ ಮಂತ್ರಗಳಿಂದ ಅಭಿಮಂತ್ರಿಸಿ ನಾಲ್ಕು ದಿಕ್ಕುಗಳಿಗೂ ಪ್ರಯೋಗಿಸುತ್ತಾ ಶಬ್ದ ಭೇದಿ ಎಂಬ ತನ್ನ ಅಸ್ತ್ರ ಮಹಿಮೆಯನ್ನು ತೋರಿಸಲಾರಂಭಿಸಿದನು. ನಾನಾ ಬಗೆಯ ಅಮೋಘ ಬಾಣಗಳಿಂದ ಅಂತರಿಕ್ಷವನ್ನೆಲ್ಲ ತುಂಬಿದನು. ಆಗ ಯಕ್ಷನು ಅದೃಶ್ಯನಾಗಿಯೇ, ಪಾರ್ಥ, ನಿನ್ನ ಈ ಸಾಹಸದಿಂದ ಪ್ರಯೋಜನವೇನು? ನೀನು ನೀರನ್ನು ಕುಡಿಯಬೇಕಾಗಿದ್ದರೆ ನನ್ನ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕೊಡು. ಹಾಗೆ ಉತ್ತರವನ್ನು ಕೊಡದೆ ನೀನು ಈ ನೀರನ್ನು ಕುಡಿದ ಪಕ್ಷದಲ್ಲಿ ನೀನು ಬದುಕಲಾರೆ, ನಿನ್ನ ಹಿತಕ್ಕಾಗಿ ಹೇಳುವೆನು ಎಂದಿತು. ಅರ್ಜುನನಿಗೆ ದಾಹದ ಆತುರವೊಂದು, ತನ್ನ ಬಾಣಗಳು ಪ್ರಯೋಜನಕ್ಕೆ ಬಾರದೆ ಹೋದುದೊಂದು, ಇವೆರಡು ಅವನ ಮನಸ್ಸನ್ನು ದಹಿಸುತ್ತಿದ್ದವು. ಕೊನೆಗೆ ಅವನು ಆ ಮಾತನ್ನು ಲಕ್ಷ್ಯ ಮಾಡದೆ ನೀರನ್ನು ಕುಡಿದು ಕೆಳಗೆ ಬಿದ್ದು ಬಿಟ್ಟನು. ಆಮೇಲೆ ಅತ್ತಲಾಗಿ ಯುಧಿಷ್ಠಿರನು ಭೀಮನನ್ನು ಕರೆದು, ಭೀಮಸೇನ, ನೀರಿಗಾಗಿ ಹೋದ ಮೂವರಲ್ಲಿ ಒಬ್ಬನಾದರೂ ಇದುವರೆಗೆ ಹಿಂತಿರುಗಲಿಲ್ಲ. ನೀನು ಹೋಗಿ ಅವರನ್ನು ಕರೆದುಕೊಂಡು ಬೇಗನೆ ನೀರನ್ನು ತೆಗೆದುಕೊಂಡು ಬಾ ಎಂದನು. ಭೀಮನು ಒಂದೇ ನಡೆಯಲ್ಲಿ ಕೊಳದ ಸಮೀಪಕ್ಕೆ ಹೋಗಿ ಅಲ್ಲಿ ಗತಪ್ರಾಣರಾಗಿ ಬಿದ್ದಿದ್ದ ಮೂರು ಮಂದಿಯನ್ನು ನೋಡಿದನು. ದುಃಖದಿಂದಲೂ ದಾಹದಿಂದಲೂ ಪೀಡಿತನಾದ ಆ ಭೀಮನಿಗೆ ಈ ಅನರ್ಥವು ಅಲ್ಲಿನ ಯಕ್ಷ ರಾಕ್ಷಸರಿಂದಲೇ ನಡೆದಿರಬೇಕೆಂದು ತೋರಿತು. ಅವರೊಡನೆ ತಾನು ಯುದ್ಧ ಮಾಡಿಯೇ ತೀರಬೇಕೆಂದು ನಿರ್ಧರಿಸಿಕೊಂಡು ತನ್ನಲ್ಲಿ ತಾನು, ಇರಲಿ, ಮೊದಲು ಇಲ್ಲಿ ಸ್ವಲ್ಪ ನೀರನ್ನು ಕುಡಿದು ಬಾಯಾರಿಕೆಯನ್ನು ತೀರಿಸಿಕೊಂಡು ಆಮೇಲೆ ಯುದ್ಧಕ್ಕೆ ನಿಲ್ಲುವೆನು ಎಂದು ವೇಗದಿಂದ ಕೊಳಕ್ಕಿಳಿದನು. ಆಗ ಯಕ್ಷನು ಅಶರೀರ ವಾಕ್ಯದಿಂದ, ಅಪ್ಪ, ಈ ಸಾಹಸವು ಬೇಡ. ಮೊದಲಿಂದ ಇದು ನನ್ನ ಸ್ವಾಧೀನವಾದುದು. ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳಿ, ಆಮೇಲೆ ನೀರನ್ನು ಕುಡಿ, ಇಲ್ಲಿಂದ ನೀರನ್ನು ತುಂಬಿಕೊಂಡು ಹೋಗು ಎಂದನು. ಆ ಮಾತನ್ನು ಲಕ್ಷ್ಯ ಮಾಡದೆ ಭೀಮನು ನೀರನ್ನು ಕುಡಿದು ಒಡನೆಯೇ ಕೆಳಗೆ ಬಿದ್ದನು. ಹತ್ತಲಾಗಿ ಇವರಿಗಾಗಿ ಕಾದಿದ್ದ ಯುಧಿಷ್ಠಿರನು ಆಶ್ಚರ್ಯ ವ್ಯಸನಗಳಿಂದ ತನ್ನಲ್ಲಿ ತಾನು, ಏನಿದು, ಈ ವನವೇ ಮೊತ್ತಕ್ಕೆ ದಗ್ಧವಾಗಿತೇನು? ಒಂದು ವೇಳೆ ಈ ವನದಲ್ಲಿದ್ದ ಯಾವುದಾದರೂ ಭೂತದ ದೃಷ್ಟಿಗೆ ಬಿದ್ದ ಮಾತ್ರಕ್ಕೆ ಮನುಷ್ಯನು ಸತ್ತು ಹೋಗುವನು. ನನ್ನ ತಮ್ಮಂದಿರು ಅಜ್ಞತೆಯಿಂದ ಯಾವುದಾದರೂ ಮಹಾಭೂತವನ್ನೆದುರಿಸಿ ಅದರ ಶಾಪದಿಂದ ಹತರಾಗಿ ಬಿದ್ದರು. ಅವರು ಹೋದ ಕಡೆಯಲ್ಲಿ ನೀರೇ ಸಿಕ್ಕಲಿಲ್ಲವೋ? ಅವರು ಹೋಗಿ ಬಹಳ ಹೊತ್ತಾಯಿತು. ಆ ಮಹಾವೀರರು ಇದುವರೆಗೂ ಹಿಂತಿರುಗಿ ಬಾರದಿರಲು ಕಾರಣವೇನು? ನಾನೇ ಹೋಗಿ ಅವರನ್ನು ಹುಡುಕಿ ಬರುವೆನು ಎಂದು ಮೇಲೆದ್ದನು. ಅವನ ಮನಸ್ಸು ಭಯದಿಂದ ತತ್ತಳಿಸುತ್ತಿದ್ದಿತು. ಜನಶಬ್ದವೇ ಇಲ್ಲದ ಮಹಾವನದೊಳಗೆ ಪ್ರವೇಶಿಸಿದನು. ಅಲ್ಲಲ್ಲಿ ಹಂದಿ, ಜಿಂಕೆ, ವಿವಿಧ ಜಾತಿಯ ಪಕ್ಷಿಗಳು ಓಡಾಡುತ್ತಿರುವವು. ಕಪ್ಪಾಗಿ ಥಳಥಳಿಸುವ ಬಣ್ಣವುಳ್ಳ ವೃಕ್ಷಗಳು ದಟ್ಟವಾಗಿ ಬೆಳೆದಿರುವವು. ಭ್ರಮರಗಳು, ಪಕ್ಷಿಗಳು ಇಂಪಾಗಿ ಕೂಗುತ್ತಿರುವವು. ಅಲ್ಲಿನ ನೆಲವೆಲ್ಲ ಮೃದುವಾದ ಗರಿಕೆಯ ಹುಲ್ಲುಗಳಿಂದ ನೋಟಕ್ಕೆ ಅಂದವಾಗಿರುವುದು. ಅರಣ್ಯ ಮಧ್ಯದಿಂದ ಹೋಗಿ ಆ ಸರೋವರವನ್ನು ಕಂಡನು. ಆ ಸರೋವರವಾದರೂ ಸುವರ್ಣ ಕೇಸರವುಳ್ಳ ಕಮಲಗಳಿಂದಲೂ, ಸಿಂಧುವಾರು ಪುಷ್ಪಗಳಿಂದಲೂ, ನೀರಂಜಿಯ ಮರಗಳಿಂದಲೂ ಶೋಭಿತವಾಗಿ ಸಾಕ್ಷಾತ್ ವಿಶ್ವಕರ್ಮನಿಂದ ನಿರ್ಮಿತವಾದಂತೆ ಕಾಣುವುದು. ತಾಳೆ, ಕಣಿಗಿಲೆ, ಪಿಪ್ಪಲ ಮೊದಲಾದ ಹೂಗಿಡಗಳು ಸುತ್ತಲೂ ಬೆಳೆದಿರುವವು. ಧರ್ಮರಾಜನು ದೂರದಿಂದಲೇ ಆ ಸರೋವರದ ಸೊಬಗನ್ನು ನೋಡಿ ವಿಸ್ಮಿತನಾದನು. ಇದು 313ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.